ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡೀಸ್ ಸರ್ಕಲ್ ಧಾರವಾಡಿನಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಈಗ ನಾವು ನೋಡ್ತೀವಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾಯಿದೆ ಅದಕ್ಕೆ ತಾವೆಲ್ಲ ಸಿದ್ಧತೆಯನ್ನು ಮಾಡ್ತಾಯಿದ್ದೀರಿ ಅದಕ್ಕೆ ತಮಗೆ ಅನುಕೂಲ ಆಗುವಂಥ ಕೆಲವು ವಿಡಿಯೋ ಸೆಷನ್ಸ್ಗಳನ್ನು ನಾನು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ತೆಗೆದುಕೊಂಡಿದ್ದೇನೆ ಇಂದಿನ ಇಲ್ಲಿಯ ಈ ಸೆಷನ್ನಲ್ಲಿ ಕರ್ನಾಟಕದಲ್ಲಿ ಬರುವಂಥ ಪಂಚ ಬಾಹುಬಲಿ ವಿಗ್ರಹಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಇನ್ ದಿಸ್ ಸೆಷನ್ ಆಫ್ ದ ವಿಡಿಯೋ ಐ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಫೈವ್ ಬಾಹುಬಲಿ ಸ್ಟ್ಯಾಚ್ಯೂಸ್ ಆಫ್ ಕರ್ನಾಟಕ ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ವಿಷಯವಾಗಿದೆ ಪರೀಕ್ಷೆಯಲ್ಲಿ ಸಾಕಷ್ಟು ಇದರ ಬಗ್ಗೆ ಪ್ರಶ್ನೆಗಳು ಕೂಡ ಬರ್ತವೆ ಇದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಇಲ್ಲೇ ಬಾಹುಬಲಿ ವಿಗ್ರಹಗಳು ಕರ್ನಾಟಕದಲ್ಲಿ ನಾವು ಎಲ್ಲೆಲ್ಲಿ ಕಾಣಬಹುದು ಅದರ ಬಗ್ಗೆ ಇಲ್ಲೇ ತಿಳಿದುಕೊಳ್ಳೋಣ ವಿಷಯವನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಬಿಫೋರ್ ಕಮೆನ್ಸಿಂಗ್ ಹಿಯರ್ ದ ಜರ್ನಿ ಆಫ್ ವಿಸಿಟಿಂಗ್ ದ ಫೈವ್ ಬಾಹುಬಲಿ ಸ್ಟ್ಯಾಚ್ಯೂಸ್ ಯು ಹ್ಯಾವ್ ಟು ನೋ ದ್ಯಾಟ್ ಯಾರ ಹೂ ವಾಸ್ ದಿಸ್ ಬಾಹುಬಲಿ ಈ ಬಾಹುಬಲಿ ಯಾರಾಗಿದ್ದರು ಸೊ ಹೂ ವಾಸ್ ದಿಸ್ ಮೇನ್ಲಿ ಬಾಹುಬಲಿ ವಿ ಹ್ಯಾವ್ ಟು ನೋ ದಿಸ್ ಆಸ್ಪೆಕ್ಟ್ ಈ ಪ್ರಶ್ನೆಗೆ ಉತ್ತರವನ್ನು ನೀಡಿ ನಂತರ ನಮ್ಮ ಪಂಚ ಬಾಹುಬಲಿ ಸ್ಥಳಕ್ಕೆ ಈ ಒಂದು ಭೇಟಿ ನೀಡೋಣ ಜೈನ ಪುರಾಣಗಳ ಪ್ರಕಾರ ಒಟ್ಟು ಇಪ್ಪತ್ತ್ನಾಲ್ಕು ತೀರ್ಥಂಕರರು ಬರ್ತಾರೆ ದರ್ ಆರ್ ಟ್ವೆಂಟಿ ಫೋರ್ ತೀರ್ಥಂಕರಸ್ ಇಂದ ಜೈನ ಹಿಸ್ಟ್ರಿ ಅಕಾರ್ಡಿಂಗ್ ಟು ದ ಜೈನ ಪುರಾಣಸ್ ಅದರಲ್ಲಿ ಮೊದಲನೇ ತೀರ್ಥಂಕರರು ಋಷಭನಾಥ ಅಥವಾ ಆದಿನಾಥ್ ಅಂಥೇಳಿ ಕರೆಯಲಾಗಿದೆ ದ ಫಸ್ಟ್ ತೀರ್ಥಂಕರ ಇಸ್ ಋಷಭನಾಥ ಆರ್ ಆದಿನಾಥ ಆದಿನಾಥನಿಗೆ ಒಟ್ಟು ನೂರು ಮಕ್ಕಳಿದ್ದರು ಅಂತ ಹೇಳ್ತಾರೆ ಅದರಲ್ಲಿ ನಾವು ನೋಡ್ತೀವಿ ಬಾಹುಬಲಿ ಕೂಡ ಒಬ್ಬನಾಗಿದ್ದನು ಸೊ ಹೀ ವಾಸ್ ದ ಸನ್ ಆಫ್ ಋಷಭನಾಥ ಆ್ಯಂಡ್ ಸುನಂದ ಋಷಭನಾಥ ಮತ್ತು ಸುನಂದನ ಇಲೆ ಮಗನಾಗಿದ್ದನು ಹಾಗೆ ಬಾಹುಬಲಿ ಅಣ್ಣ ಭರತ ಚಕ್ರವರ್ತಿಯಾಗಿದ್ದನು ಭರತ ಚಕ್ರವರ್ತಿ ವಾಸ್ ದ ಬ್ರದರ್ ಆಫ್ ಬಾಹುಬಲಿ ಇದಲ್ಲದೆ ತೊಂಬತ್ತೆಂಟು ಅಣ್ಣ ತಮ್ಮ ಇಲೇ ತಮ್ಮಂದರಿದ್ದರು ಸೊ ದೇ ಹ್ಯಾಡ್ ನೈಂಟಿ ಏಯ್ಟ್ ಎಂಗರ್ ಬ್ರದರ್ಸ್ ಸೊ ದಿಸ್ ಇಸ್ ವಾಟ್ ಜೈನ ಪುರಾಣ ಸ್ಪೀಕ್ ಜೈನ ಪುರಾಣದಲ್ಲೇ ಇದು ಬರುವಂಥ ನಮಗೆ ಉಲ್ಲೇಖನೇ ಆಗಿದೆ ಸೊ ದಿಸ್ ಇನ್ಫಾರ್ಮೇಷನ್ ವಿ ಗೆಟ್ ಫ್ರಾಮ್ ದಿ ಜೈನ ಪುರಾಣಸ್ ಅಲ್ಲಿ ಋಷಭನಾಥ ಮೊದಲನೇ ತೀರ್ಥಂಕರನ ಏನಾಗಿದ್ದನು ಇವನು ಕೂಡ ಒಬ್ಬ ಕ್ಷತ್ರಿಯನಾಗಿದ್ದನು ತನ್ನ ಮೊದಲನೇ ಎರಡು ಮಕ್ಕಳಾದಂಥ ಬಾಹುಬಲಿ ಮತ್ತು ಭರತ ಹಾಗೂ ತೊಂಬತ್ತೆಂಟು ಇಲ್ಲೇ ಗಂಡು ಮಕ್ಕಳಾದಂಥ ಅವರ ನಡುವೆ ತನ್ನ ರಾಜ್ಯವನ್ನು ಹಂಚಿದನು ಮತ್ತು ತಾನು ವೈರಾಗ್ಯವನ್ನು ತೆಗೆದುಕೊಂಡದ್ದು ಹೀ ಬಿಕೇಮ್ ಆ್ಯನ್ ಅಸೆಟಿಕ್ ನಂತರ ನಾವು ನೋಡ್ತೀವಿ ಭರತ ತನ್ನ ಅಧಿಕಾರ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ಭರತ ಇನ್ ಆರ್ಡರ್ ಟು ಎಸ್ಟ್ಯಾಬ್ಲಿಷ್ ಈಸ್ ಅಥಾರಿಟಿ ಹೀ ಕಾಂಕರ್ಡ್ ಮೆನಿ ಚೀಫ್ಸ್ ಇನ್ ಇಂಡಿಯಾ ಭಾರತದಲ್ಲಿ ಬೇರೆ ಬೇರೆ ನಾಯಕರ ಮೇಲೆ ವಿಜಯ ಪಡೆದುಕೊಂಡನು ಅವನ ತೊಂಬತ್ತೆಂಟು ತಮ್ಮಂದಿರು ಕೂಡ ಅವನಿಗೆ ಶರಣಾಗಿ ಅವನ ಆಧೀನಕ್ಕೆ ಬಂದದ್ದು ಆದರೆ ಬಾಹುಬಲಿ ಏನು ನೋಡ್ತೀವಿ ಅಸಾಖ ಪ್ರದೇಶವನ್ನು ಅಲ್ಲಿ ಆಳ್ತಾ ಇದ್ದನು ಅಸಾಕ ದಿಸ್ ಹ್ಯಾಸ್ ಬಿನ್ ಐಡೆಂಟಿಫೈಡ್ ಟುವರ್ಡ್ಸ್ ದ ಸೌತ್ ಆಫ್ ವಿಂಧ್ಯಾಸ್ ವಿಂಧ್ಯ ಪರ್ವತದ ದಕ್ಷಿಣ ಭಾಗಕ್ಕೆ ನಾವು ನೋಡ್ತೀವಿ ಅಸಾಖ ಪ್ರದೇಶ ಭರತ ಉತ್ತರದಲ್ಲಿದ್ದ ಅಯೋಧ್ಯೆ ಪ್ರದೇಶದಲ್ಲಿ ಹೀಗೆ ಅಸಾಕ ಪ್ರದೇಶವನ್ನು ಬಾಹುಬಲಿ ಆಳ್ತಾ ಇದ್ದಾರೆ ಸೊ ದಿಸ್ ರೀಜನ್ ವಾಸ್ ರೂಲ್ಡ್ ಬೈ ಬಾಹುಬಲಿ ಸೊ ವಾಟ್ ವಿ ಫೈಂಡ್ ಇಸ್ ಇನ್ ಆರ್ಡರ್ ಟು ಎಸ್ಟ್ಯಾಬ್ಲಿಷ್ ಹಿಸ್ ಸಾವರಿಂಟಿ ಭರತ ಹಿಯರ್ ಚಾಲೆಂಜ್ಡ್ ಹಿಸ್ ಎಂಗರ್ ಬ್ರದರ್ ಬಾಹುಬಲಿ ಹೂ ವಾಸ್ ವೆರಿ ಸ್ಟ್ರಾಂಗ್ ಭಾಳ ಬಲಿಷ್ಠನಾಗಿದ್ದನು ಇಲ್ಲೇ ಬಾಹುಬಲಿ ಅವನಿಗೆ ಚುನೌತಿಯನ್ನು ನೀಡಿದನು ಭರತ ಹೀಗೆ ಬಾಹುಬಲಿ ಮತ್ತು ಭರತನ ನಡುವೆ ಇಲ್ಲೇ ಯುದ್ಧ ನಡೆಯಿತು ಅದು ಎಂಥ ಯುದ್ಧವಾಗಿತ್ತು ದ್ವಂದ್ವ ಯುದ್ಧವಾಗಿತ್ತು ಓನ್ಲಿ ದ ಡುವೆಲ್ ಹಿಯರ್ ವಾರ್ ವಾಸ್ ದೇರ್ ಅದರಲ್ಲಿ ಬರುವಂಥ ಪ್ರಕಾರಗಳು ಯಾವಂದರೆ ಮೊದಲಿಗೆ ದೃಷ್ಟಿ ಯುದ್ಧ ನಡೆಯಿತು ಜಲ ಯುದ್ಧ ನಡೆಯಿತು ನಂತರ ಮಲ್ಲ ಯುದ್ಧ ನಡೆಯಿತು ಮೂರುದರಲ್ಲಿ ನಾವು ನೋಡ್ತೀವಿ ಬಾಹುಬಲಿ ಯಶಸ್ಸನ್ನು ಪಡೆದುಕೊಂಡದ್ದು ಬಾಹುಬಲಿ ವಾಸ್ ಸಕ್ಸಸ್ಫುಲ್ ಇನ್ ಆಲ್ ದ ತ್ರೀ ಟೈಪ್ಸ್ ಆಫ್ ದ ವಾರ್ಸ್ ಹಿ ಫಾಟ್ ವಿತ್ ಹಿಸ್ ಎಲ್ಡರ್ ಬ್ರದರ್ ಭರತ್ ಆ ಯುದ್ಧದಲ್ಲಿ ಸೋತ ನಂತರ ಇಲೆ ಭರತ ಅವನು ಇಲೇ ಅಪಮಾನವನ್ನು ಸಹಿಸಬೇಕಾಯಿತು ಹಿ ವಾಸ್ ಮೇನ್ಲಿ ಫೇಸ್ ಹಿ ಹ್ಯಾಸ್ ಟು ಫೇಸ್ ದ ಹ್ಯೂಮಿಲೇಷನ್ ದೇರ್ ಇದು ಬಾಹುಬಲಿಗೆ ಆಗಲಿಲ್ಲ ಬಾಹುಬಲಿ ಕುಡ್ ನಾಟ್ ಹಿಯರ್ ಟಾಲ್ರೇಟ್ ಇಟ್ ತನ್ನ ಕಾರಣದಿಂದಾಗಿ ತನ್ನ ಅಣ್ಣ ಅಪಮಾನಕ್ಕೆ ಒಳಗಾಗಬೇಕಂತ ಹೇಳಿ ಅವನಿಗೆ ಒಂದು ದುಃಖವಾಯಿತು ಹೀ ಫೆಲ್ಟ್ ವೆರಿ ಬ್ಯಾಡ್ ಸೊ ಹೀ ಗೇವ್ ಅಪ್ ಎವ್ರಿಥಿಂಗ್ ಆ ರಾಜಭೋಗವನ್ನು ತ್ಯಾಗ ಮಾಡಿ ಅವನು ಸನ್ಯಾಸವನ್ನು ತೆಗೆದುಕೊಂಡಿದ್ದು ಹೀ ಟುಕ್ ಅಪ್ ದ ಲೈಫ್ ಆಫ್ ಎ ಮಾಂಗ್ ಹೀ ಬಿಕೇಮ್ ಎನ್ ಅಸೆಟಿಕ್ ಆ ವೈರಾಗ್ಯವನ್ನು ಅಲ್ಲೇ ತೆಗೆದುಕೊಂಡದ್ದು ಬಾಹುಬಲಿ ಮುಂದೆ ಒಂದು ವರ್ಷ ಕಾಲ ನಿಂತು ತಪಸ್ಸನ್ನು ಮಾಡಿದ್ದವನು ಹಿಯರ್ ಬೈ ಸ್ಟ್ಯಾಂಡಿಂಗ್ ಹೀ ಪರ್ಫಾರ್ಮ್ಡ್ ದಿ ಪೆನೆನ್ಸ್ ಕಾಯತ್ತ ಸಾರ ಅಂಥೇಳಿ ಅದರಲ್ಲಿ ಕರೀತಾರೆ ಜೈನ ಧರ್ಮದಲ್ಲಿ ಕಾಯತ ಸಾರ ಅಂದರೆ ನಿಂತ ಮೋಷನ್ಲೆಸ್ ಅಳಗಾಡದೆ ಒಂದು ವರ್ಷ ಕಾಲ ಧ್ಯಾ ಇಲೆ ಧ್ಯಾನವನ್ನು ಮಾಡಿದ್ದು ಧ್ಯಾನೋದಯವಾಗಿ ನಂತರ ಜಿನ ಆಗಿದ್ದು ಹೀ ಗಾಟ್ ದ ಎನ್ಲೈಟ್ಮೆಂಟ್ ಆ್ಯಂಡ್ ಹಿ ಬಿಕೇಮ್ ದ ಜಿನ ಜಿನ ಅಂದರೆ ಅರ್ಥ ದ ವಿಕ್ಟರರ್ ಕಾಂಕರರ್ ವಿಜಯಶಾಲಿ ಗೆದ್ದವನು ಇಲ್ಲೇ ಈ ರೀತಿಯಾಗಿ ಜಿನ ಆಗಿದ್ದವನು ಆದರೆ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಬಾಹುಬಲಿಯನ್ನು ನಾವು ಎಂದೂ ಇಲೇ ತೀರ್ಥಂಕರರ ಪಟ್ಟಿಗೆ ಸೇರಿಸೋದಿಲ್ಲ ಹೀ ಈಸ್ ನೆವರ್ ಇನ್ಕ್ಲೂಡೆಡ್ ಆ್ಯಸ್ ಎ ತೀರ್ಥಂಕರ ಬಟ್ ಹೀ ಈಸ್ ಎ ಜಿನ ಬಾಹುಬಲಿ ಈಸ್ ಎ ಜಿನ ಸೊ ದಿಸ್ ಇನ್ಫಾರ್ಮೇಷನ್ ಈಸ್ ವೆಲ್ ಪ್ರೆಸೆಂಟೆಡ್ ಇನ್ ಎ ನೈನ್ತ್ ಸೆಂಚುರಿ ಸಂಸ್ಕೃತ್ ವರ್ಕ್ ಆಫ್ ಜಿನಸೇನ ಆಚಾರ್ಯ ಆಫ್ ದ ರಾಷ್ಟ್ರಕೂಟ ಡೈನಸ್ಟಿ ರಾಷ್ಟ್ರಕೂಟ ಮನೆತನದಲ್ಲಿ ಬರುವಂಥ ಸಂಸ್ಕೃತ ಪಂಡಿತರಾದಂಥ ಜಿನಸೇನ ಆಚಾರ್ಯರು ಅವರು ಈ ಪ್ರಸಂಗವನ್ನು ಇಲ್ಲೇ ವಿವರಿಸಿದ್ದಾರೆ ತಮ್ಮ ಕೃತಿಯಾದಂಥ ಆದಿಪುರಾಣದಲ್ಲಿ ಇನ್ ಹಿಸ್ ಬುಕ್ ಆದಿ ಪುರಾಣ ಇಟ್ ಈಸ್ ಇನ್ ಸಂಸ್ಕೃತ್ ಸಂಸ್ಕೃತದಲ್ಲಿ ಕನ್ನಡದ ಆದಿಪುರಾಣ ಪಂಪ ಇದ್ದರೆ ಜಿನಸೇನ ಆಚಾರ್ಯರು ಸಂಸ್ಕೃತದಲ್ಲಿ ಆದಿಪುರಾಣವನ್ನು ಬರೆದಿದ್ದಾರೆ ಆದರೆ ವಿಷಯ ನಿಮಗೆ ಗೊತ್ತಿದೆ ಅದು ಆದಿಪುರಾಣ ಜಿನಸೇನ ಆಚಾರ್ಯರಿಗೆ ಪೂರ್ತಿಗೊಳಿಸಲಾಗಲಿಲ್ಲ ನಂತರ ಅವರ ಶಿಷ್ಯನಾದಂಥ ಗುಣಭದ್ರ ಅದನ್ನು ಪೂರ್ತಿಗೊಳಿಸಿದ್ದು ರಾಷ್ಟ್ರಕೂಟರ ಕಾಲದಲ್ಲಿ ಬರುವಂಥ ವಿದ್ವಾಂಸರಾಗಿದ್ದರು ಜಿನಸೇನಾ ಆಚಾರ್ಯ ಮತ್ತು ಗುಣಭದ್ರರು ಇದು ಆ ಆದಿ ಪುರಾಣದಲ್ಲಿ ಬರುವಂಥ ಉಲ್ಲೇಖನೇ ಆಗಿದೆ ಇಟ್ ಈಸ್ ಎ ನೈನ್ತ್ ಸೆಂಚುರಿ ಬುಕ್ ವಿಚ್ ಗಿವ್ಸ್ ದ ಡಿಸ್ಕ್ರಿಪ್ಷನ್ ಅಬೌಟ್ ಬಾಹುಬಲಿ ಹಾಗೆ ಜೈನ ಪುರಾಣದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖನ ಇದೆ ಹೀಗಾಗಿ ನಾವು ನೋಡ್ತೀವಿ ಬಾಹುಬಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಇಲ್ಲೇ ಜನಪ್ರಿಯವಾಗಿ ಅವನನ್ನು ಪೂಜೆ ಮಾಡಲಾಗ್ತದೆ ಹಿ ಹ್ಯಾಸ್ ಬಿಕಮ್ ವೆರಿ ಪಾಪ್ಯುಲರ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಹಿ ಇಸ್ ವರ್ಷಿಪ್ ಬೈ ದ ಜೈನ್ಸ್ ಜಿನ ಈ ಒಂದು ಜೈನರ್ ಏನಿದ್ದಾರೆ ಅವನನ್ನು ಇಲ್ಲಿ ಪೂಜೆ ಮಾಡ್ತಾರೆ ಅದಕ್ಕೆ ನಾವು ನೋಡ್ತೀವಿ ಹತ್ತನೇ ಶತಮಾನದಿಂದ ಹಿಡಿದುಕೊಂಡು ಇಪ್ಪತ್ತನೇ ಶತಮಾನದವರೆಗೂ ನಾವು ನೋಡಿದರೆ ಇಫ್ ಯು ಲುಕ್ ಅಟ್ ಫ್ರಮ್ ದ ಟೆಂತ್ ಸೆಂಚುರಿ ಹತ್ತನೇ ಶತಮಾನದಿಂದ ಹಿಡಿದುಕೊಂಡು ಇಪ್ಪತ್ತನೇ ಶತಮಾನದವರೆಗೂ ನೋಡಿದರೆ ಅಂದರೆ ಸುಮಾರು ಒಂದು ಸಾವಿರ ವರ್ಷದ ಅವಧಿಯಲ್ಲಿ ನೋಡಿದರೆ ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಒಟ್ಟು ಇಲ್ಲಿ ಐದು ಬಾಹುಬಲಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿವೆ ಫೈವ್ ಬಾಹುಬಲಿ ಸ್ಟ್ಯಾಚ್ಯೂಸ್ ಹ್ಯಾವ್ ಬಿನ್ ಇನ್ಸ್ಟಾಲ್ಡ್ ಹಿಯರ್ ಇನ್ ಕರ್ನಾಟಕ

ಏಕಶಿಲಾ ವಿಗ್ರಹಗಳಾಗಿವೆ ಅವು ಎಲ್ಲವೂ ನಿಂತ ಆಕಾರದಲ್ಲಿವೆ ಹಾಗಾದರೆ ಅವು ಎಲ್ಲೆಲ್ಲಿವೆ ಮತ್ತು ಅದರ ವಿಶೇಷತನ ಏನಿದೆ ಯಾವಾಗ ಅವನ ಪ್ರತಿಷ್ಠಾಪನೆ ಆದವು ಅದರ ಬಗ್ಗೆ ನಾವು ಇಲ್ಲಿ ಇವತ್ತು ತಿಳಿದುಕೊಳ್ಳೋಣ ಸೊ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೇರ್ ದೀಸ್ ಸ್ಟ್ಯಾಚ್ಯೂಸ್ ಆರ್ ದೇರ್ ಆ್ಯಂಡ್ ವೆನ್ ದೇ ವೆರ್ ಇನ್ಸ್ಟಾಲ್ಡ್ ಆ್ಯಂಡ್ ವಾಟ್ ಈಸ್ ದ ಸಿಗ್ನಿಫಿಕನ್ಸ್ ಆಫ್ ದೀಸ್ ಸ್ಟ್ಯಾಚ್ಯೂಸ್ ವಿ ವಿಲ್ ಟ್ರೈ ಟು ನೋ ಸೊ ದ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಆ್ಯಂಡ್ ವೆರಿ ದ ಓಲ್ಡೆಸ್ಟ್ ಬಾಹುಬಲಿ ಸ್ಟ್ಯಾಚೂ ಈಸ್ ಮೇನ್ಲಿ ಇನ್ ಶ್ರವಣ ಬೆಳಗೊಳ ಹಾಸನ ಡಿಸ್ಟ್ರಿಕ್ಟ್ ಹಾಸನ ಜಿಲ್ಲೆ ಬಳಿ ಬರುವಂಥ ಶ್ರವಣ ಬೆಳಗೊಳದಲ್ಲಿ ನಾವು ನೋಡ್ತೀವಿ ಈ ಶ್ರವಣ ಬೆಳಗೊಳದ ಬಾಹುಬಲಿ ವಿಗ್ರಹವನ್ನು ಪ್ರತಿಷ್ಠಾಪನೆಯಾಗಿದ್ದು ಹತ್ತನೇ ಶತಮಾನದಲ್ಲಿ ಒಂಬೈನೂರ ಎಂಬತ್ತೊಂದು ಕ್ರಿಸ್ತ ಶಕ ನೈನ್ ಏಯ್ಟಿ ಒನ್ ದಿಸ್ ಬಾಹುಬಲಿ ಸ್ಟ್ಯಾಚ್ಯೂ ವಾಸ್ ಇನ್ಸ್ಟಾಲ್ಡ್ ಒಂಬೈನೂರ ಎಂಬತ್ತೊಂದು ಕ್ರಿಸ್ತ ಶಕದಲ್ಲಿ ಇದು ಸ್ಥಾಪನೆಗೊಂಡದ್ದು ಇದನ್ನು ಸ್ಥಾಪನೆ ಮಾಡಿದ್ದು ಆ ಸಮಯದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಆಳ್ತಾ ಇದ್ದಂಥ ಗಂಗ ಮನತನದ ಅರಸನಾದ ನಾಲ್ಕನೇ ರಾಚಮಲ್ಲನ ಮಂತ್ರಿಯಾದಂಥ ಚೌಂಡರಾಯನಾಗಿದ್ದನು ಸೊ ಈ ದ ಚೌಂಡರಾಯ ಹೂ ವಾಸ್ ಎ ಗಂಗಾ ಮಿನಿಸ್ಟರ್ ಆಫ್ ಅ ರಾಜಮಲ್ಲ ದಿ ಫೋರ್ತ್ ಹೀ ಗಾಟ್ ಇನ್ಸ್ಟಾಲ್ಡ್ ದಿಸ್ ಪರ್ಟಿಕ್ಯುಲರ್ಲಿ ದ ಸ್ಟ್ಯಾಚ್ಯೂ ನೈನ್ ಏಯ್ಟಿ ಒನ್ ಇಟ್ ವಾಸ್ ಇನ್ಸ್ಟಾಲ್ಡ್ ಒಂಬೈನೂರ ಎಂಬತ್ತೊಂದರಲ್ಲಿ ಇದನ್ನು ಪ್ರತಿಷ್ಠಾಪಿಸಲಾಯಿತು ಮತ್ತು ಈ ವಿಗ್ರಹವನ್ನು ಕೆತ್ತಿದ್ದು ಶಿಲ್ಪಿಯಾದಂಥ ಅರಿಷ್ಟನೇಮಿ ಆಗಿದ್ದನು ದ ಸ್ಕಲ್ಪ್ಟರ್ ಆಫ್ ದಿಸ್ ಸ್ಟ್ಯಾಚ್ಯೂ ವಾಸ್ ಅರಿಷ್ಟನೇಮಿ ಅರಿಷ್ಟನೇಮಿ ಈ ವಿಗ್ರಹದ ಆಗಿದ್ದನು ಹಾಗೆ ಈ ವಿಗ್ರಹದ ಎತ್ತರವನ್ನು ನಾವು ನೋಡಿದರೆ ಇಫ್ ಯು ಲುಕ್ ಅಟ್ ದ ಹೈಟ್ ಆಫ್ ದಿಸ್ ಸ್ಟ್ಯಾಚ್ಯೂ ಹಿಯರ್ ಈಸ್ ಫಿಫ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಫೀಟ್ ಇನ್ ಹೈಟ್ ಐವತ್ತೇಳು ಪಾಯಿಂಟ್ ಎಂಟು ಅಡಿ ಎತ್ತರವಾಗಿರುವಂಥ ವಿಗ್ರಹವಾಗಿದೆ ಬಹಳ ಸುಂದರವಾಗಿ ಕೆತ್ತಲಾದಂಥ ವಿಗ್ರಹವಾಗಿದೆ ಬೃಹತ್ ಆಕಾರದಲ್ಲಿ ಬಾಹುಬಲಿಯನ್ನು ನಾವು ನೋಡ್ತೀವಿ ಐವತ್ತೇಳು ಪಾಯಿಂಟ್ ಎಂಟು ಅಡಿ ಎತ್ತರವಾಗಿದೆ ಅವನ ಇಲೆ ಸುತ್ತಮುತ್ತಲು ನೀವು ನೋಡಿದರೆ ನಿರ್ಘ್ರಂತನಾಗಿ ಅವನು ಇಲೆ ತಪಸ್ಸನ್ನು ಮಾಡಿದ್ದು ಆಗ ಅವನ ಅಳಗಾಡದೆ ಮೋಷನ್ಲೆಸ್ಲಿ ಹಿ ಹ್ಯಾಡ್ ಸ್ಟುಡ್ ಆಗ ನಾವು ನೋಡ್ತೀವಿ ಗಿಡಮರಗಳು ಅವನ ಸುತ್ತಲೂ ಬೆಳೆದದ್ದು ಸೊ ದ್ಯಾಟ್ ಹ್ಯಾಸ್ ಬಿನ್ ವೆಲ್ ಡಿಪೆಕ್ಟೆಡ್ ಹಿಯರ್ ಗಿಡ ಮರಗಳನ್ನು ಈ ಒಂದು ಇಲ್ಲಿ ಬರೆದದ್ದು ಮತ್ತು ಇಲ್ಲಿ ಕೆಳಭಾಗದಲ್ಲಿ ನಾವು ನೋಡ್ತೀವಿ ಅಲ್ಲಿ ಚೌಂಡರಾಯನ ಶಾಸನ ಕೂಡ ಇದೆ ದೆರ್ ಇಸ್ ಒನ್ ಇನ್ಸ್ಕ್ರಿಪ್ಷನ್ ಆಫ್ ಚೌಂಡರಾಯ ಆಟ್ ದ ಬಾಟಮ್ ಹಿಯರ್ ಸೊ ದಿಸ್ ಇಸ್ ದ ಇನ್ಸ್ಕ್ರಿಪ್ಷನ್ ವಾಟ್ ವಿ ಹ್ಯಾವ್ ಗಾಟ್ ಹಿಯರ್ ವಿಚ್ ಸ್ಪೀಕ್ಸ್ ಅಬೌಟ್ ದ ಇನ್ಸ್ಟಾಲೇಷನ್ ಈ ಮೂರ್ತಿಯ ಪ್ರತಿಷ್ಠಾಪನೆ ಬಗ್ಗೆ ನಮಗೆ ತಿಳಿದು ಬರೋದು ಆ ಶಾಸನ ಚೌಂಡರಾಯನು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಅಲ್ಲೇ ಒಂಬೈನೂರ ಎಂಬತ್ತೊಂದು ಕ್ರಿಸ್ತ ಶಕ ಇದು ಈಗಿರೋದು ಶ್ರವಣ ಬೆಳಗೊಳದಲ್ಲಿ ದಿಸ್ ಇಸ್

ಉಡುಪಿ ಜಿಲ್ಲೆಯಲ್ಲಿ ಬರುವಂಥ ಕಾರ್ಕಳದಲ್ಲಿ ಬಾಹುಬಲಿ ವಿಗ್ರಹವನ್ನು ನೋಡ್ತೀವಿ ಇದರ ಎತ್ತರ ಸುಮಾರು ನಲವತ್ತೆರಡು ಅಡಿ ಆಗಿದೆ ಇಟ್ ಈಸ್ ಫಾರ್ಟಿ ಟೂ ಫೀಟ್ ಇನ್ ಹೈಟ್ ನಲವತ್ತ ಎರಡು ಅಡಿ ಇದು ಪ್ರತಿಷ್ಠಾಪನೆ ಆದಂಥ ವರ್ಷ ಹದಿನಾಲ್ಕು ನೂರ ಮೂವತ್ತೆರಡು ಕ್ರಿಸ್ತ ಶಕ ಫೋರ್ಟೀನ್ ಥರ್ಟಿ ಟೂ ಇಟ್ ವಾಸ್ ಎರ್ ಎಸ್ಟ್ಯಾಬ್ಲಿಷ್ಡ್ ಆರ್ ಇರೆಕ್ಟೆಡ್ ಆರ್ ಇನ್ಸ್ಟಾಲ್ಡ್ ಮತ್ತು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ವೀರ ಪಾಂಡೆ ಭೈರವ ಅರಸ ಮನತನದ ದೊರೆಯಾದಂಥ ವೀರಪಾಂಡೆ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಹೀ ವಾಸ್ ಎ ಗ್ರೇಟ್ ಪೆಟ್ರನ್ ಆಫ್ ಜೈನ ಫೇತ್ ಜೈನ ಧರ್ಮದ ಮಹಾ ಆಗಿದ್ದನು ನಿಮಗೆ ಗೊತ್ತಿದ್ದಾಗೆ ಈ ಕರಾವಳಿ ಪ್ರದೇಶದಲ್ಲಿ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಪ್ರದೇಶ ಮತ್ತು ಉಡುಪಿ ಪ್ರದೇಶದಲ್ಲಿ ಆಳಿದಂಥ ಸಣ್ಣ ಸಣ್ಣ ನಾಯಕ ಏನಿದ್ದವು ಅವರು ಜೈನ ಧರ್ಮದ ಪೋಷಕರಾಗಿದ್ದರು ಮೋಸ್ಟ್ ಆಫ್ ದೆಮ್ ವೇರ್ ದ ಪೆಟ್ರನ್ಸ್ ಆಫ್ ದ ಜೈನ್ಸ್ ಜೈನ ಧರ್ಮವನ್ನು ಪೋಷಿಸಿದ್ದು ಅದರಲ್ಲಿ ಬರುವಂಥ ಭೈರವಾರಸರು ಕೂಡ ಇಲ್ಲೇ ಜೈನ ಧರ್ಮವನ್ನು ಪೋಷಿಸಿದ್ದು ಆ ಮನೆತನಕ್ಕೆ ಸೇರಿದಂಥ ಅರಸನಾದ ವೀರಪಾಂಡೆ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಕಾರ್ಕಳದಲ್ಲಿ ಬರ್ತದೆ ಕಾರ್ಕಳ ಈಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಜೈನ ಸೆಂಟರ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಭಾಳ ಪ್ರಮುಖವಾಗಿ ಬರುವಂಥ ಒಂದು ಜೈನ ಕೇಂದ್ರವಾಗಿದೆ ಕಾರ್ಕಳ ಆ್ಯಂಡ್ ಇಟ್ ಈಸ್ ಇನ್ ಕಾರ್ಕಳ ವಿ ಹ್ಯಾವ್ ಗಾಟ್ ಅ ವೆರಿ ಫೇಮಸ್ ಬಸತಿ ಕಾಲ್ಡ್ ಆಸ್ ಚತುರ್ಮುಖ ಬಸತಿ ಕಾರ್ಕಳದ ಗೊಮ್ಮಟನ ವಿಗ್ರಹ ಅಲ್ಲದೆ ಚತುರ್ಮುಖ ಮಸದಿ ಅಂಥೇಳಿ ಕಾರ್ಕಳದಲ್ಲಿ ಬರ್ತದೆ ಇಟ್ಸ್ ಎ ವೆರಿ ಫೇಮಸ್ ಬಸತಿ ಆಫ್ ಕರ್ನಾಟಕ ಕರ್ನಾಟಕದಲ್ಲಿ ಬರುವಂಥ ಪ್ರಸಿದ್ಧ ಬಸತಿ ಆಗಿದೆ ಅದು ಹೀಗೆ ಕಾರ್ಕಳ ಉಡುಪಿ ಜಿಲ್ಲೆಯಲ್ಲಿ ಬರುವಂಥ ಎರಡನೇ ಬಾಹುಬಲಿ ವಿಗ್ರಹವಾಗಿದೆ ಮೂರನೇದು ನಾವು ನೋಡ್ತೀವಿ ಮೈಸೂರು ಜಿಲ್ಲೆ ಮೈಸೂರದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಬರುವಂಥ ಗೊಮ್ಮಟಗಿರಿ ಅಂಥೇಳಿ ಒಂದು ಸ್ಥಳ ಇದೆ ಅಲ್ಲಿ ಇರುವಂಥ ಗುಡ್ಡ ಅಂತ ಹೇಳಿ ಬರ್ತದೆ ಆ ಗುಡ್ಡದ ಮೇಲ್ಭಾಗದಲ್ಲಿ ಇರುವಂಥ ಗೊಮ್ಮಟನ ವಿಗ್ರಹ ಆದರೆ ಇದರ ಎತ್ತರ ನೀವು ನೋಡಿದರೆ ಉಳಿದೆಲ್ಲ ವಿಗ್ರಹಗಳನ್ನು ನಾವು ಏನು ನೋಡ್ತೀವಿ ಇಲ್ಲಿ ಈ ಗೊಮ್ಮಟನ ವಿಗ್ರಹ ಅತಿ ಈ ಚಿಕ್ಕದಾಗಿದೆ ಕೇವಲ ಇಪ್ಪತ್ತು ಅಡಿ ಮಾತ್ರವಾಗಿದೆ ಇಟ್ ಈಸ್ ಓನ್ಲಿ ಟ್ವೆಂಟಿ ಫೀಟ್ ಇನ್ ಹೈಟ್ ಗೊಮ್ಮಟಗಿರಿ ಗುಡ್ಡದ ಮೇಲ್ಭಾಗದಲ್ಲಿ ಬರುವಂಥ ಗೊಮ್ಮಟನ ವಿಗ್ರಹ ಅಥವಾ ಬಾಹುಬಲಿ ವಿಗ್ರಹವಾಗಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಮಗೆ ದೊರಕಿಲ್ಲ ಆದರೆ ವಿಜಯನಗರ ಕಾಲದಲ್ಲಿ ಅಂದರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಇದನ್ನು ಪ್ರತಿಷ್ಠಾಪಿಸಲಾಯಿತು ಅಂತ ಹೇಳಲಾಗಿದೆ ಇಟ್ ವಾಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ವಿಜಯನಗರ ಹಿಯರ್ ದೇರ್ ಫ್ಯೂಡಿಟರೀಸ್ ಮೈಟ್ ಹ್ಯಾವ್ ಗಾಟ್ ಎಸ್ಟ್ಯಾಬ್ಲಿಷ್ಡ್ ದಿಸ್ ವಿಜಯನಗರದ ಸಾಮಂತರು ಈ ಗೊಮ್ಮಟನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ಬೋದು ಇದು ಹದಿನೈದು ಮತ್ತು ಹದಿನಾರನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ವಿಗ್ರಹವಾಗಿದೆ ಗೊಮ್ಮಟಗಿರಿ ಮೈಸೂರು ಜಿಲ್ಲೆಯಲ್ಲಿ ಬರುವಂಥ ಗೊಮ್ಮಟನ ವಿಗ್ರಹ ಇದು ಕೂಡ ಒಂದು ಇಲ್ಲಿ ಮೂರನೇ ವಿಗ್ರಹವಾಗಿದೆ ಕರ್ನಾಟಕದಲ್ಲಿ ಬರೋದು ನಾಲ್ಕನೇದ್ದು ನಾವು ನೋಡಿದರೆ ವೇಣೂರದಲ್ಲಿ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ನಾವು ನೋಡ್ತೀವಿ ವೇಣೂರು ಎಂಬ ಸ್ಥಳದಲ್ಲಿ ಮೂವತ್ತ ಎಂಟು ಅಡಿ ಎತ್ತರದ ಗೊಮ್ಮಟನ ವಿಗ್ರಹ ಇಟ್ ಈಸ್ ಥರ್ಟಿ ಏಯ್ಟ್ ಫೀಟ್ ಇನ್ ಹೈಟ್ ಮೂವತ್ತೆಂಟು ಅಡಿ ಈ ವಿಗ್ರಹವನ್ನು ಆಗಿದ್ದು ಅಲ್ಲಿ ಆಳ್ತಾ ಇರುವಂಥ ಅಜೀಲಾ ಎಂಬ ಮನತನದ ಕಾಲದಲ್ಲಿ ಪ್ರತಿಷ್ಠಾಪನೆ ಆಯಿತು ಮತ್ತು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ತಿಮ್ಮಣ್ಣ ಅಂಥೇಳಿ ಅಜೀಲ ಮನತನಕ್ಕೆ ಸೇರಿದಂಥ ತಿಮ್ಮಣ್ಣ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಬಾಹುಬಲಿ ವಿಗ್ರಹ ಸುಮಾರು ಮೂವತ್ತೆಂಟು ಅಡಿ ಎತ್ತರವಾದಂಥ ವಿಗ್ರಹ ಆಗಿದೆ ವೇಣೂರದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತದೆ ಇಟ್ ಕಮ್ಸ್ ಇನ್ ವೇಣೂರು ದಕ್ಷಿಣ ಕನ್ನಡ ಸೊ ದಿಸ್ ಇಸ್ ದ ಫೋರ್ತ್ ಇಂಪಾರ್ಟೆಂಟ್ ಬಾಹುಬಲಿ ಸ್ಟ್ಯಾಚ್ಯೂ ಆ್ಯಂಡ್ ದ ಲಾಸ್ಟ್ ಒನ್ ವಾಟ್ ವಿ ಹ್ಯಾವ್ ಗಾಟ್ ಹಿಯರ್ ಇನ್ ದ ಟ್ವೆಂಟಿಯತ್ ಸೆಂಚುರಿ ಇಪ್ಪತ್ತನೇ ಶತಮಾನದಲ್ಲಿ ನಾವು ನೋಡ್ತೀವಿ ಇದು ಕೂಡ ದಕ್ಷಿಣ ಕನ್ನಡದಲ್ಲಿದೆ ಧರ್ಮಸ್ಥಳದಲ್ಲಿ ಸ್ಥಾಪನೆ ಆಗಿದೆ ಸೊ ಇನ್ನು ಧರ್ಮಸ್ಥಳ ಇಟ್ ಹ್ಯಾಸ್ ಬಿನ್

ಅದರ ನಂತರ ಬರೋದು ವೇಣೂರು ಮೂವತ್ತೆಂಟು ಕೊನೆಯಲ್ಲಿ ಬರೋದು ಇಪ್ಪತ್ತು ಅಡಿ ಅಲ್ಲಿ ಬರುವಂಥದ್ದು ಮೈಸೂರು ಜಿಲ್ಲೆಯಲ್ಲಿ ಇದು ಮೂರನೇ ಎತ್ತರವಾದಂಥ ಬಾಹುಬಲಿ ವಿಗ್ರಹ ನಮ್ಮ ಕರ್ನಾಟಕದಲ್ಲಿ ಇರೋದು ಇದು ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಪ್ರತಿಷ್ಠಾಪಿಸಲಾಯಿತು ಇಟ್ ವಾಸ್ ಇನ್ಸ್ಟಾಲ್ಡ್ ಇನ್ ನೈನ್ಟೀನ್ ಸೆವೆಂಟಿ ತ್ರೀ ಬೈ ದ ಪ್ರೆಸೆಂಟ್ ಧರ್ಮಾಧಿಕಾರಿ ಆಫ್ ಧರ್ಮಸ್ಥಳ ಈಗಿನ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇನಿದ್ದಾರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನೈನ್ಟೀನ್ ಸೆವೆಂಟಿ ತ್ರೀ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ನೈನ್ಟೀನ್ ಸೆವೆಂಟಿ ತ್ರೀ ಇಟ್ ವಾಸ್ ಇನ್ಸ್ಟಾಲ್ಡ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಇದು ಪ್ರತಿಷ್ಠಾಪನೆ ಆಗಿತ್ತು ಹೀಗೆ ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಕರ್ನಾಟಕ ಪ್ರಾಚೀನ ಕಾಲದಿಂದಲೂ ಒಂದು ಪ್ರಧಾನ ಜೈನ ಕೇಂದ್ರವಾಗಿ ಬೆಳೆದಿದೆ ಮತ್ತು ಕರ್ನಾಟಕದಲ್ಲಿ ಆಳಿದಂಥ ಕದಂಬರಂದು ಹಿಡಿದುಕೊಂಡು ವಿಜಯನಗರದ ಅರಸರವರೆಗೂ ನಾವು ನೋಡ್ತೀವಿ ಜೈನ ಧರ್ಮಕ್ಕೆ ಆಶ್ರಯ ಕೊಟ್ಟಿದ್ದಾರೆ ಜೈನ ಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಅನೇಕ ಬಸತಿಗಳ ನಿರ್ಮಾಣವಾಗಿವೆ ಜೈನ ದೇವಾಲಯಗಳ ನಿರ್ಮಾಣವಾಗಿವೆ ಬಾಹುಬಲಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅದಕ್ಕೆ ಕರ್ನಾಟಕ ಜೈನದ ಈ ಒಂದು ಮುಖ್ಯ ಕೇಂದ್ರವಾಗಿತ್ತು ಅದು ಧಾರ್ಮಿಕ ಕೇಂದ್ರವಾಗಿತ್ತು ವಾಸ್ತುಶಿಲ್ಪ ಕೇಂದ್ರವಾಗಿತ್ತು ಇಟ್ ವಾಸ್ ಎನ್ ಆರ್ಕಿಟೆಕ್ಚರಲ್ ಸೆಂಟರ್ ಆ್ಯಂಡ್ ಎ ರಿಲಿಜಿಯಸ್ ಸೆಂಟರ್ ಕರ್ನಾಟಕ ಫಾರ್ ದ ಜೈನ್ಸ್ ಇದ ಈ ಬಾಹುಬಲಿ ವಿಗ್ರಹ ಅಲ್ಲದೆ ವಾಸ್ತುಶಿಲ್ಪದ ದೃಷ್ಟಿಯಿಂದ ನೋಡಿದರೆ ಸಾಕಷ್ಟು ಬಸತಿಗಳಿವೆ ನಮ್ಮ ಕರ್ನಾಟಕದಲ್ಲಿ ಸೊ ದ್ಯಾಟ್ ಅಬೌಟ್ ದ ಇಂಪಾರ್ಟೆಂಟ್ ಬಸತೀಸ್ ಆಫ್ ಕರ್ನಾಟಕ ಐ ಬಿ ಡಿಸ್ಕಸ್ಸಿಂಗ್ ಇನ್ ಮೈ ಹಿಯರ್ ಒನ್ ಮೋರ್ ವಿಡಿಯೋ ಇನ್ನೊಂದು ಬೇರೆ ವಿಡಿಯೋದಲ್ಲಿ ನಾನು ಕರ್ನಾಟಕದ ಪ್ರಮುಖ ಬಸತಿಗಳ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡ್ತೀನಿ ಇವು ಐದು ಕರ್ನಾಟಕದಲ್ಲಿ ಬಾಹುಬಲಿ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ avana ಜೈನ ಧರ್ಮದಲ್ಲಿ ಸಾಕಷ್ಟು ಮಾನ್ಯತೆ ಪಡೆದುಕೊಂಡಂಥ ವ್ಯಕ್ತಿಯಾಗಿದ್ದಾನೆ ಜನ ಆಗಿದ್ದಾನೆ ಪೂಜೆಗೆ ಅರ್ಹನಾಗಿದ್ದಾನೆ ಅದಕ್ಕೆ ಬಾಹುಬಲಿ ವಿಗ್ರಹಕ್ಕೆ ನಾವು ನೋಡ್ತೀವಿ ಈ ಐದು ಸ್ಥಳದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಅಲ್ಲೇ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಸೊ ಎವ್ರಿ ಟ್ವೆಲ್ವ್ ಇಯರ್ಸ್ ಟು ದ ಬಾಹುಬಲಿ ಸ್ಟ್ಯಾಚು ದ ಮಹಾಮಸ್ತಕಾಭಿಷೇಕ ಟೇಕ್ಸ್ ಪ್ಲೇಸ್ ಮಹಾಮಸ್ತಕಾಭಿಷೇಕ ಇಲ್ಲೇ ಜರುಗ್ತದೆ ಹನ್ನೆರಡು ವರ್ಷಕ್ಕೊಮ್ಮೆ ಇತ್ತೀಚೆಗೆ ಎರಡು ಸಾವಿರ ಹದಿನೆಂಟರಲ್ಲಿ ನಾವು ನೋಡ್ತೀವಿ ಶ್ರವಣ ಬೆಳಗೊಳದ ಮಹಾಮಸ್ತಕಾಭಿಷೇಕ ನಡೆದದ್ದು ಅದು ಎಂಬತ್ತ ಎಂಟನೇ ಮಹಾಮಸ್ತಕಾಭಿಷೇಕವಾಗಿತ್ತು ಇನ್ನು ಮುಂದಿನ ಮಹಾಮಸ್ತಕಾಭಿಷೇಕ ಶ್ರವಣ ಬೆಳಗೊಳದಲ್ಲಿ ನಾವು ನೋಡೋದು ಎರಡು ಸಾವಿರದ ಮೂವತ್ತರಲ್ಲಿ ಟೂ ತೌಸಂಡ್ ಥರ್ಟಿ ವಿಲ್ ಬಿ ಸಿಂಗ್ ಇಟ್ ಮೊನ್ನೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿತ್ತು ಹೀಗೆ ಉಳಿದ ಸ್ಥಳದಲ್ಲಿ ಕೂಡ ಕಾರ್ಕಳ ಆಗಲಿ ಅಥವಾ ಗೊಮ್ಮಟಗಿರಿ ಆಗಲಿ ವೇನೂರಾಗಲಿ ಧರ್ಮಸ್ಥಳದಾಗಲಿ ಹನ್ನೆರಡು ವರ್ಷಕ್ಕೊಮ್ಮೆ ಆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ ಆ ಸಮಯದಲ್ಲಿ ಇಡೀ ಭಾರತದಲ್ಲಿದ್ದಂಥ ಜೈನರು ಆ ಸ್ಥಳಕ್ಕೆ ಆಗಮಿಸ್ತಾರೆ ತಮ್ಮ ಪೂಜೆಯನ್ನು ಸಲ್ಲಿಸ್ತಾರೆ ಗೌರವವನ್ನು ಸಲ್ಲಿಸ್ತಾರೆ ಈ ರೀತಿಯಾಗಿ ಬಾಹುಬಲಿ ಇಪ್ಪತ್ತನಾಲ್ಕು ತೀರ್ಥಂಕರರ ಅಲ್ಲದೆ ಜೈನ ಧರ್ಮದಲ್ಲಿ ಹೆಚ್ಚಿನ ಈ ಒಂದು ಪೂಜೆಗೆ ಅರ್ಹತೆಯನ್ನು ಪಡೆದುಕೊಂಡವನು ಬಾಹುಬಲಿಯಾಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂಥ ಈ ವಿಡಿಯೋದಲ್ಲಿ ಕೆಲವು ವಿಷಯಗಳನ್ನು ತಮ್ಮಿದರೆಗೆ ಪ್ರಸ್ತಾಪಿಸಿದ್ದೇನೆ ಹಾಗೂ ನಮ್ಮ ಕರ್ನಾಟಕದಲ್ಲಿ ಬಾಹುಬಲಿ ವಿಗ್ರಹಗಳು ಎಲ್ಲಿ ಬರ್ತವೆ ಅದನ್ನು ಕೂಡ ನೋಡಿದ್ದೀವಿ ಇದೇ ರೀತಿಯಾದಂಥ ಕರ್ನಾಟಕದಲ್ಲಿ ಇರುವಂಥ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಪ್ರಧಾನ ಬಸತಿಗಳ ಅದರ ಬಗ್ಗೆ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಅಲ್ಲೇ ಈ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಪರೀಕ್ಷೆಗೆ ಅನುಕೂಲ ಆಗುವಂಥ ವಿಷಯಗಳನ್ನೇ ಆಯ್ಕೆ ಮಾಡಿಕೊಂಡು ಮತ್ತೆ ನಿಮ್ಮ ಎದುರಿಗೆ ನಾನು ಬೇರೆ ವಿಷಯದೊಂದಿಗೆ ಇಲ್ಲೇ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ